हाय फ्रेंड्स, वेलकम टू आर पी फैमिली यूट्यूब चैनल। इवत ना निम्गे हेल्थी एंड टेस्टी मसाला पुरी माडोद हेळ्कोड्ता इदीनि, बनी नोडि फ्रेंड्स। इदु पानीपुरी मसाला बेकागिरोदु, इदु कसूरी मेंति, पलाव एले, एलक्कि, इदु शुंठि, इदु चक्के, बडेसोप्पु, जापत्रे, इदु चक्रमग्गु, कल्लुवु, ಜಾಕಾಯಿ ಜಾಕಾಯಿಲಿ ನಾನು ಅರ್ಧ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ, ಧನಿಯಾ, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಇಂಗು ತೊಗೊಂಡಿದ್ದೀನಿ ನೋಡಿ, ಇದು ಪುಡಿ ಇಂಗು, ನೀವು ಯಾವಾಗ ಬೇಕೋ ಅದು ತೊಗೊಳ್ಳಿ. ಕೊತ್ತಂಬರಿ, ಕಾಯಿಚುರಿ, ಇದು ಬಟಾಣಿ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ 8 hours ನೆನೆಸಿಬಿಟ್ಟು. ಇದು ಪುದೀನ, ಇದು ಕಡಲೆಪಪ್ಪು ಅಂತಾರೆ, ಹುರುಗಡ್ಡೆನೂ ಅಂತಾರೆ. ಇದಕ್ಕೆ ಇದನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ, ಆಲೂಗಡ್ಡಿನ, ಬಟಾಣಿನ. ಇದನ್ನು ಸ್ವಲ್ಪ ರುಬ್ಬಾಕಿಟ್ಕೊಂಡಿದ್ದೀನಿ. ಇದು ನಾನು ಮನಸೇವು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಇದನ್ನು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೋತೀನಿ. ಹುರಿ ಹುರಿದಿರಂತಾರಲ್ಲ, ಅದು ಸ್ವಲ್ಪ ಹುರ್ಕೋತೀನಿ, ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ ಒಟ್ಟಿಗೆ. ಏನಕ್ಕಂದರೆ ಅದು ಸ್ವಲ್ಪ ಎಲ್ಲನೂ ಹೆಚ್ಚು ಮಾಡಿಕೊಂಡ್ರೆ ಅವು ಆ್ಯಕ್ಟಿವಿಟ್ ಆಗುತ್ತೆ, ಅದರಲ್ಲಿರೋ ಮಸಾಲ ಎಲ್ಲ ಆ್ಯಕ್ಟಿವಿಟ್ ಆಗುತ್ತೆ. ನಾನು ಬೆಳ್ಳುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಅದು ಹುರಿಯೋಕ್ಕೆ ಹಾಕಲ್ಲ, ಮಿಕ್ಕಿದ್ದು ಮಸಾಲೆ ಎಲ್ಲ ಹುರಿಯೋಕ್ಕೆ ಹಾಕ್ತೀನಿ. ನೋಡಿ ಎಲ್ಲ ಹಾಕ್ಕೊತೀನಿ ನಾನು, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ಇದು ಮೂರು ಹಾಕಲಿಲ್ಲ. ಏನಕ್ಕೆ ಹಾಕಲಿಲ್ಲ ಅಂತಂದರೆ ಅದು ಹಸಿಯಲ್ಲ. ಈ ಥರ ಎಲ್ಲನೂ ಒಟ್ಟಿಗೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ರುಬ್ಬಿಟ್ಕೊಂಡ್ಬಿಟ್ರೆ ನೀವು ಪೌಡ್ರ್ ಥರ, ಇದನ್ನು ಆವಾಗವಾಗ ಮಾಡ್ಕೋಷ್ಟು ಇರೋಂಗಿಲ್ಲ. ನೀವು ಆವಾಗವಾಗ ಬೇಕಂದರೆ ಮಸಾಲ ಮಾಡಿದಾಗ 2 spoons ಹಾಕ್ಕೊಂಡು ಮಾಡ್ಕೋಬೋದು. ನಾನು ಮಾಡಿಟ್ಕೊಂಡಿದ್ದೀನಿ ಮಸಾಲ, ನಿಮಗೆ ತೋರಿಸೋಕ್ಕಂತೆ ನಾನು ಇವಾಗ ಮಾಡ್ತಾ ಇರೋದು. ನೋಡಿ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡ್ಬಿಟ್ರೆ ಅದನ್ನು ಅದರಲ್ಲಿರೋ ಮಸಾಲ ಆ್ಯಕ್ಟಿವಿಟಿ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಬಿಸಿ ಮಾಡೋದು. ನೋಡಿ ರುಬ್ಬಕ್ಕೆ ಹಾಕ್ತೀನಿ ನಾನು ಇವಾಗ. ಲವಂಗ ಸ್ವಲ್ಪ ಇಟ್ಟು ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನಾನು ತೋರಿಸಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇವಾಗ ಎಲ್ಲ ರುಬ್ಬಕ್ಕೆ ಹಾಕ್ತೀನಿ. ನೋಡಿ ಕೊತ್ತಂಬರಿನೂ ಹಾಕ್ತೀನಿ, ಕೊತ್ತಂಬರಿ, ಪುದೀನ, ಪುದೀನೂ ಹಾಕ್ತೀನಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನೋಡಿ ಹಸಿಮೆಣಸಿನ್ಕಾಯಿ, ಶುಂಠಿ, ಮತ್ತು ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಕಾಯಿತುರಿ, ಕಾಯಿತುರಿ, ಮತ್ತು ಹುರಿಗಡಲೆ, ಹುರುಗಡಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ ನೆನೆಸಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ಕೋತೀನಿ ನೋಡಿ, ಯಾಕಂದರೆ ಅದು ಕ್ರಮ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪ ನೀರು ಹಾಕ್ಕೋತೀನಿ ನೋಡಿ, ರುಬ್ಬಾಕಿ ಎಷ್ಟು ಬೇಕೋ ಸ್ವಲ್ಪ. ಇಂಗುನೂ ರುಬ್ಬಾಕಿ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಆಗಿದೆ. ನುಣ್ಣಗೆ ರುಬ್ಕೋಬೇಕು, ಮಸಾಲ ಇರುತ್ತಲ್ಲ ಅದಕ್ಕೆ ನುಣ್ಣಗೆ ರುಬ್ಕೋಬೇಕು. ಒಂದು ಪಾತ್ರೆಗೆ 2 spoons ತುಪ್ಪ ಹಾಕ್ಕೊಳ್ಳಿ, 2 spoons ತುಪ್ಪ ಹಾಕ್ಕೊಳ್ಳಿ, ಎಣ್ಣೆನಾದರೂ ಹಾಕ್ಕೊಳ್ಳಿ, ತುಪ್ಪನಾದರೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲಂತೆ ಬರುತ್ತೆ ಅದಕ್ಕೆ ಹೋಗಿ ಸೆಟ್ ಮಾಡಿ. ನಾವು ಏನೋ ವಿಡಿಯೋ ಹಾಕಿದರೂ ಫಸ್ಟ್ ನಿಮಗೆ ಬರೋದು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು 1 spoon ಕಸ್ತೂರಿ ಮೆಂತಿ, 1 spoon ಸೋಂಪು ಕಾಳು, 1 spoon ಜೀರಿಗೆ ಇವೆಲ್ಲನೂ ಒಟ್ಟಿಗೆ ಹಾಕೋತೀನಿ. ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾನು ತುಪ್ಪದಲ್ಲೇ ಫ್ರೈ ಮಾಡ್ತೀನಿ. ನೋಡಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ತುಪ್ಪದಲ್ಲೇ ಫ್ರೈ ಮಾಡ್ತೀನಿ. ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೆ ಹೊರಗಡೆ ಯಾವ ಥರ ಮಾಡಿಕೊಡ್ತಾರೋ ಆ ಕಲರಲ್ಲಿ ನಾವು ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗೋದು. ಅದಕ್ಕೆ ನನ್ನ ಮಕ್ಕಳು ಗ್ರೀನ್ ಕಲರಲ್ಲೇ ಮಾಡಿ ಮಮ್ಮಿ ಅಂತಾರೆ, ಅದಕ್ಕೆ ನಾನು ಗ್ರೀನ್ ಕಲರಲ್ಲೇ ಜಾಸ್ತಿ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಾನು ತಪ್ಪದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆ ತಪ್ಪದೊಂದು ಈರುಳ್ಳಿನ ಹಾಕ್ತೀನಿ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದಪ್ಪದು ಟೊಮೊಟೊ, ಇದು ಎಣ್ಣೆಯಲ್ಲಿ ಒಂಚೂರು ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ಟೊಮೊಟೊ ಹಾಕೋತೀನಿ. ನೀವು ಹಿಂಗೇ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದನ್ನು ಮಾಡಿ ನೀವು 2 ದಿನ ಇಟ್ಕೊಂಡ್ರೂ ಪರವಾಗಿಲ್ಲ, 3 ದಿನ ಇಟ್ಕೊಂಡ್ರೂ ಪರವಾಗಿಲ್ಲ, ಫ್ರಿಜ್ಜಿಗಿಡಬೇಕು. ಅದಕ್ಕೆ ತಿನ್ನುವಾಗ ಬಿಸಿ ಮಾಡಿಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಳ್ಳಿ, ಇವಾಗ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ
ಹಾಕೊಂಡ್ಬಿಟ್ಟು ಅದು ಒಂದು ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡಿ ತುಪ್ಪದಲ್ಲಿ ಆಮೇಲೆ ನಾನು ರುಬ್ಬಿರೋದು ಹಾಕೋತೀನಿ. ನೋಡಿ ಚೂರೋದು ಮೆತ್ತಗಾಗಬೇಕು, ಅದಕ್ಕೋಸ್ಕರ ರುಬ್ಬಿರೋದು. ನೋಡಿ ನಾನು ರುಬ್ಬಿಟ್ಕೊಂಡಿದ್ದೇನಲ್ವ, ಅದನ್ನು ಹಾಕೋತಾ ಇದ್ದೀನಿ. ನೀವು ರುಬ್ಬುವಾಗ ಒಂಚೂರು ನೀರು ಥರ ರುಬ್ಬಿಕೊಂಡ್ರೂ ಪರವಾಗಿಲ್ಲ, ಇಷ್ಟೇ ಗಟ್ಟಿ ರುಬ್ಬಬೇಕು ಅಂತೇನಿಲ್ಲ. ಅದು ಸಣ್ಣ ಆಗಲಿಲ್ಲ ಅಂದರೆ ಬೇಗ ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಾನು ಇಷ್ಟೇ ಗಟ್ಟಿ ರುಬ್ಬಿಕೊಂಡು ಆಮೇಲೆ ಬೇಕಂದರೆ ನೀರು ಹಾಕೋತೀನಿ. ಫಸ್ಟೇ ನೀರು ಥರ ರುಬ್ಬಿಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಒಂಚೂರು ಗಟ್ಟಿ ರುಬ್ಬಿಕೊಂಡಿರ್ತೀನಿ. ನೋಡಿ ನೀವು ಇದೇ ಥರ ರುಬ್ಕೊಳ್ಳಿ. ಇವಾಗ ಅದೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದು ಆಲೂಗಡ್ಡೆ ಬಟಾಣಿ ಬೇಯಿಸಿರೋದಿರುತ್ತಲ್ವ ನೀರು, ಅದೇ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಇರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕೋತೀನಿ. ನೋಡಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಹಾಕೋತೀನಿ. ಅದಕ್ಕೆ ಹಾಕ್ಕೊಂಡು ಕೈ ಆಡಿ ನೋಡಿ ಅದೆಲ್ಲ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಇನ್ನೂ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ಇದೇನು ಸ್ವಲ್ಪ ಗಟ್ಟಿ ಆಯಿತು, ಕುದಿಬೇಕು ಒಂದು 3 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಕುದಿಬೇಕು. ಇದು ಇದೆಲ್ಲ ಮಿಕ್ಸ್ ಆಯಿತು ನೋಡಿ, ಅದಕ್ಕೆ ಅದು ಗಟ್ಟಿ ಆಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು. ಸ್ವಲ್ಪ ಗಟ್ಟಿ ಆಯಿತು, ಕುದ್ದಿನೂ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋತೀನಿ. ಆಮೇಲೆ ನೋಡಿ ಈ ಥರ ಆಯಿತು. ಸ್ವಲ್ಪ ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿರೋದು ಅದನ್ನು ಹಾಕೋತೀನಿ ನೋಡಿ. ಅದು ಕಾಳು ಬೇಯಿಸಿರೋದು ಅದು ಹಾಕ್ಕೊಂಡು ಕೈ ಆಡಿಬಿಟ್ಟು ನೋಡಿ ನಿಮಗೆ ಯಾವ ಥಿಕ್ನೆಸ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನೀರು ಬೇಕಾ ಬೇಡ ಅಂತ ಗೊತ್ತಾಗುತ್ತೆ. ಇವಾಗ ಗಟ್ಟಿ ಇದೆ ಫ್ರೆಂಡ್ಸ್, ಇದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದೆ ಅದಕ್ಕೆ ನೀರು ಹಾಕ್ಕೊಳ್ಳೋಣ. ನೋಡಿ ಇಷ್ಟಾದರೆ ಸಾಕು, ಇನ್ನೂ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದು ಕುದಿತ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ. ನೋಡಿ ಸ್ವಲ್ಪ ಸಾಕು, ಇಷ್ಟಾದರೆ ಸಾಕು. ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡಿ, ನಾನು ಟೊಮೊಟೊ ಹಾಕಿದ್ದೀನಲ್ವ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ನೀವು, ಮತ್ತು ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲೂಗಡ್ಡೆ ಬಟಾಣಿ ಕಾಳು ಬೇಯಿಸುವಾಗಲೇ ನಾವು ಹಾಕಿರ್ತೇವೆ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಇಷ್ಟ ಆಯಿತು, ನಾನೊಂದು ಪ್ಲೇಟ್ ಮುಚ್ಚಿ ಇದನ್ನು 3 ಅಥವಾ 2 ನಿಮಿಷ ಅಷ್ಟೇ ಇದನ್ನು ಕುದಿಯಾಕ್ಬಿಡ್ತೀನಿ. ಆಲೂಗಡ್ಡೆ ಬಟಾಣಿ ಎರಡೂ ನಾವು ನೋಡಿ ಮುಚ್ಚಿಬಿಟ್ಟು ನಾನು ಕುದಿಯಾಕ್ಬಿಟ್ಟಿದ್ದೀನಿ. ನೋಡಿ ಅದು ಕುದೀತಲ್ವ, ಅದು ಕುದ್ದಾದಮೇಲೆ ನೋಡಿ ಎಣ್ಣೆ ಮೇಲೆ ಬರುತ್ತೆ, ಎಣ್ಣೆ ಅದು ಮೇಲೆ ಬಂದಾಗೆ ಇದು ಆಗಿದೆ ಅಂತ ನೋಡಿ. ಇಷ್ಟಾದರೆ ಸಾಕು, ಇದು ಆಗಿದೆ. ಇವಾಗ ಸ್ಟೋವ್ ಆಫ್ ಮಾಡಿಬಿಟ್ಟು ನಾನು ಕೆಳಗಿಳ್ಕೋತಿದ್ದೀನಿ. ನೋಡಿ ಆಲೂಗಡ್ಡೆ ಬಟಾಣಿ ಎರಡು ಮ್ಯಾಶ್ ಮಾಡಬೇಕು ಕುದ್ದಾದಮೇಲೆ. ಇವಾಗ ಆಯಿತು, ಇವಾಗ ಮಸಾಲೆ ಪುರಿ ರೆಡಿ ಮಾಡೋಣ ಬನ್ನಿ. ನೋಡಿ ನಾನು ಪುರಿ ಮಾಡೋದು ವೀಡಿಯೋ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದು ನೋಡ್ಕೊಳ್ಳಿ. ಇದಕ್ಕೆ ಕ್ಯಾರೆಟ್ ತುರಿ ನಾನು ಸೇವ್ ಮನೆಯಲ್ಲೇ ಮಾಡಿದ್ದೀನಿ. ಈರುಳ್ಳಿ ಕೊತ್ತಂಬರಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಇವಾಗ ಪೂರಿನ ಪುಡಿ ಮಾಡ್ತಾಯಿದ್ದೀನಿ. ವಿಡಿಯೋ ಲೆಂತ್ ಆಯಿತು ಅಂತ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಇದನ್ನು ನೋಡ್ಕೊಳ್ಳಿ, ಇದನ್ನು ನಿಮ್ಮ ಪೂರಿ ಎಷ್ಟು ಬೇಕೋ ಅಷ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ. ಹೊಗೆ ಬರ್ತಾ ಇದೆ ನೋಡಿ, ಇವಾಗ ಇಳಿಸಿದ್ದೀನಿ ಒಲೆಯಿಂದ, ಅದಕ್ಕೋಸ್ಕರ ಹೊಗೆ ಬರ್ತಾ ಇದೆ. ನೋಡಿ ಟೊಮೊಟೊ ಈರುಳ್ಳಿ ಕ್ಯಾರೆಟ್ ತುರಿ ಮತ್ತು ಸೇವ್ ಎಲ್ಲ ಕೊತ್ತಂಬರಿ ಹಾಕ್ಬಿಟ್ಟು ನಾನು ನಿಮಗೆ ಸರ್ವ್ ಮಾಡಿಕೊಡ್ತೀನಿ. ಪುರಿ ಮತ್ತು ಪಾನಿ ಎರಡು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಲೆಂತಿ ಆಯಿತು ಅಂತ ಬಿಡಬೇಡಿ, ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.